ಹಲೋ ಫ್ರೆಂಡ್ಸ್, ಸ್ಮಿತಾ ಶೆಟ್ಟಿ ಹೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಈಸಿಯಾದಂತಹ 1 ಮಿನಿಟ್ ಸ್ನ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈವ್ನಿಂಗ್ ರೆಸಿಪಿ, ಈವ್ನಿಂಗ್ ಸ್ನ್ಯಾಕ್ಸ್. ಕಿಡ್ಸ್ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಬಹಳ ಬೇಗ ಮಾಡ್ಕೋಬೋದು. ಇದು ಒಂದು ಈ ಗೆಣಸು ಅಂತ ಬರುತ್ತಲ್ವ, ಅದರಲ್ಲಿ ಮಾಡುವಂತಹ ಒಂದು ರೆಸಿಪಿ, ಸ್ವೀಟ್ ಪೊಟ್ಯಾಟೊ. ಬನ್ನಿ, ಮೊದಲಿಗೆ ಏನು ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಪಾತ್ರೆಗೆ ಗೆಣಸನ್ನು ಬೇಯಿಸಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಮೂರೇನೋ ತೊಗೊಂಡಿದ್ದೀನಿ ನಾನು. ಇದನ್ನು ನೀವು ಈಸಿಯಾಗಿ ಮಾಡ್ಕೊಳ್ಬೋದು, ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್, ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಇದಕ್ಕೆ ಜಾಸ್ತಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 15 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಇವಾಗ ಬೇಯಿಸಿದ ನಂತರ ನಾನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ನೀವು ಈ ಥರ ಈ ಸಿಪ್ಪೆಗಳನ್ನು ಚೆನ್ನಾಗಿ ಬಂದುಬಿಡುತ್ತೆ. ಅದು ನೀವು ಒಂದು 15 ನಿಮಿಷ ಬೇಯಿಸಿದ ತಕ್ಷಣ ಈ ಥರ ಸಿಪ್ಪೆನ ಬಿಡಿಸ್ಕೋಬೇಕು. ನಂತರ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಎಲ್ಲ ನಾನು 3 ಸ್ವೀಟ್ ಪೊಟ್ಯಾಟೋನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀವು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ಗಟ್ಟಿ ಗಟ್ಟಿ ಇಲ್ಲದೆ ಇರೋ ಥರ, ಗಂಟು ಗಂಟು ಇಲ್ಲದೆ ಇರೋ ಥರ ನೀವು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಒತ್ತಿದ ತಕ್ಷಣ ಸ್ಮ್ಯಾಶ್ ಆಗಿಬಿಡುತ್ತೆ, ಯಾಕಂದರೆ ಚೆನ್ನಾಗಿ ಬೆಂದಿರುತ್ತೆ. ಒಂದು 15 ನಿಮಿಷ ಬೇಯಿಸಿರ್ತೀವಲ್ವ ನಾವು. ಮತ್ತು ಇದನ್ನು ನಾವು ಸ್ಮ್ಯಾಶ್ ಆದ ನಂತರ ನಾನು ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಸೇರಿಸ್ಕೋಬೋದು, ಯಾಕಂದರೆ ಆಲ್ರೆಡಿ ಸ್ವೀಟ್ ಪೊಟ್ಯಾಟೊ ಸಿಹಿಯಾಗಿರೋದ್ರಿಂದ ಅದೇನು ಅವಶ್ಯಕತೆ ಇರೋಲ್ಲ. ನಾನು 1/2 ಟೀಸ್ಪೂನ್ ಸೇರಿಸಿದ್ದೀನಿ, ನೀವು ಸ್ವಲ್ಪ ಬೇಕಂದರೆ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಆಲ್ ಪರ್ಪಸ್ ಫ್ಲೋರ್ನ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು 2-3 ಟೇಬಲ್ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ಒಂದು ಈಸಿಯಾದಂತಹ ರೆಸಿಪಿ ಇದು. ಇದನ್ನ ಚೆನ್ನಾಗಿ ನೀವು ಕಲಿಸ್ಕೊಬೇಕು. ಚಪಾತಿ ಹಿಟ್ಟೆಲ್ಲ ಹೇಗೆ ಬರುತ್ತಲ್ವ ಆ ಥರ, ಈ ಥರ ಹದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಕಲಿಸಿಟ್ಟಿದ್ದೀನಿ. ಕಲಿಸಿದ ತಕ್ಷಣವೇ ನೀವು ಇಡೋದೇನು ಬೇಕಾಗಲ್ಲ. ಇದನ್ನು ಚಿಕ್ಕ ಚಿಕ್ಕ ಬಾಲಾಗಿ ನೀವು ತೊಗೊಂಡ್ಬಿಟ್ಟು ಇದನ್ನ ಈ ಥರ ರೌಂಡ್ ಮಾಡಿ ಈ ಥರ ಫ್ಲ್ಯಾಟ್ ಮಾಡ್ಕೊಳ್ಬೇಕಷ್ಟೇ. ನೋಡಿ, ಸ್ವಲ್ಪ ಎಣ್ಣೆನ ಮುಟ್ಕೊಂಡು ಫ್ಲ್ಯಾಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ, ಎಲ್ಲದನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಒಂದೇ ಸಲಕ್ಕೆ ನೀವು ಇದನ್ನು ಬೇಯಿಸ್ಕೋಬೋದು. ಮೊದಲಿಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ಇಲ್ಲಿ ನಾನು ತವಾನ ಬಿಸಿ ಮಾಡ್ಕೋತಾ ಇದ್ದೀನಿ, ಮತ್ತು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಯಿಲ್ ಕೂಡ ಬೇಕಾಗಲ್ಲ ಇದಕ್ಕೆ, ಒಂದು 2-3 ಟೀಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು, ಮತ್ತು ಅದನ್ನು ಮಿನಿ ಕೇಕನ್ನು ಇದ್ರ ಮೇಲೆ ಇಟ್ಕೊಂಡು ನಾನು ಬೇಯಿಸ್ಕೋತಾ ಇದ್ದೀನಿ. ಒಂದು 5 ನಿಮಿಷ ನೀವು ಈ ಕಡೆ, ಮತ್ತು ಒಂದು 5 ನಿಮಿಷ ತಿರುವು ಹಾಕಿ ನೀವು ಬೇಯಿಸ್ಕೋಬೇಕು. ಕೇವಲ ಒಂದೇ ನಿಮಿಷದಲ್ಲಿ ನಿಮಗೆ ಇದು ರೆಡಿ ಆಗಿಬಿಡುತ್ತೆ. ಏನು ಕಷ್ಟವಾದ ಪ್ರೊಸೀಜರ್ ಏನೂ ಇರಲ್ಲ, ಮತ್ತು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಇದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನು ತಿಳಿಸಿ, ಮತ್ತು ಇದನ್ನು ಟ್ರೈ ಮಾಡಿ ನೋಡಿ. ನನ್ನ ಚಾನಲಲ್ಲಿ ನಾನು ಹೊಸದಾದ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ರೆಸಿಪಿಯನ್ನು ನೋಡಿ, ನಾನು ಹಿಂದೆ ಹಾಕಿರೋ ರೆಸಿಪಿಯನ್ನು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.